ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಡಿ ವಿಶೇಷ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ, ನಮ್ಮ ಜೊತೆ ಅಂತಾರಾಷ್ಟ್ರಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ರಂ ರಾಹುವೆ ನಮಃ, ಓಂ ಕೆಂ ಕೇತುವೆ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ರಾಹು ಮತ್ತು ಕೇತು ತನ್ನ ಸ್ಥಾನವನ್ನು ಬದಲಾಯಿಸಿಕೊಂಡಿದ್ದ ಇವತ್ತು. ಸೊ ನಿನ್ನೆ ಸಂಚಿಕೆಯಲ್ಲಿ ಗುರುಜಿ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಟ್ಟಿದ್ರು, ಮಿಕ್ಕಿರುವಂತಹ ರಾಶಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ವೀಕ್ಷಕರೇ, ನಾಳೆ ಹೈಯರ್ ಕ್ಲಾಸಸ್ ಬೆಂಗಳೂರಿನಲ್ಲಿ. ಸೊ ಆಸಕ್ತಿ ಇದ್ದವರು ಖಂಡಿತ ನಾಳೆ ಬಂದು ಎಕ್ಸಾಮ್ಸ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಹಾಗೆ ನಾಡಿದ್ದು ಆಗಸ್ಟ್ 20ಕ್ಕೆ ಹೈಯರ್ ಕ್ಲಾಸಸ್ ಅಲ್ಲ, ಪಿಜಿಡಿ ಎಕ್ಸಾಮ್ಸ್ ಇದೆ ಶಿವಮೊಗ್ಗ ಮತ್ತು ದಾವಣಗೆರೆ. ನಾಳೆ ಹೈಯರ್ ಕ್ಲಾಸಸ್, ನಾಡಿದ್ದು ಪಿಜಿಡಿ ಎಕ್ಸಾಮ್ಸ್. ಸೊ ಹಾಗಿದ್ರೆ ಇವಾಗ ಗುರುಜಿಯವರನ್ನ ಮಾತಾಡ್ಸೋಣ. ಗುರುಜಿ, ರಾಹು ಮತ್ತು ಕೇತು ಏನ್ ಹೇಳ್ತೀರಾ? ಖಂಡಿತ, ನಿನ್ನೆ ಆರು ರಾಶಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ರಾಹು ಮತ್ತೆ ಕೇತು ಇನ್ನು ಬಹಳಷ್ಟು ಮಾತಾಡಬಹುದು. ರಾಹು ಕೇತುಗಳಿಗೆ ಕಾರ್ಮಿಕ್ ಪ್ಲಾನಿಂಗ್ ಕ್ಯಾರಿಯಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತವೆ, ನಮ್ಮ ಕರ್ಮಗಳನ್ನ ತಗೊಂಡ್ಬರ್ತಕ್ಕಂಥ ಪ್ಲಾನೆಟ್ಸ್ ಅಂತ ನಮ್ಮ ಋಷಿಮುನಿಗಳು ಹೇಳ್ತಕ್ಕಂಥದ್ದು. ಸೊ ಈ ವಿಚಾರದಲ್ಲಿ ನೋಡ್ಬೇಕು ಅಂತಂದ್ರೆ ನಿನ್ನೆ ಕನ್ಯಾ ರಾಶಿವರೆಗೂ ಹೇಳಿದ್ವಿ ಹೇಗಿತ್ತು ಅಂತ. ಸೋಮವಾರ ಸಾಯಂಕಾಲ ಯಾವ್ಯಾವ ರಾಶಿಗೆ ಏನು ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರಗಳು ಕೊಡ್ಬೋದು, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಸ್ವಲ್ಪ ವಿಶ್ಲೇಷಣೆ ಮಾಡಿ ಸ್ವಲ್ಪ ವರ್ಕೌಟ್ ಮಾಡಿ ಯಾವ ರೀತಿ ರಾಹುಕೇತುಗಳು ಸ್ವಲ್ಪ ನಮಗೆ ಯಾವುದೇ ರೀತಿ ಕೆಡುಕನ್ನು ಮಾಡದೇ ಇರಬೇಕು ಅಂತ ನೋಡಿ ಸ್ವಲ್ಪ ಮಾಡೋಣ. ಓಕೆ, ಈಗ ಮೊದಲಾಗಿ ತುಲಾರಾಶಿ ತಗೋಣ ಹೇಗೆ ಅಂತ. ತುಲಾರಾಶಿಯವರಿಗೆ ನಾನು ವಿಂಗಡಣೆ ಮಾಡಿದ್ದೀನಿ ಆಲ್ರೆಡಿ. ರಾಹು ಮತ್ತೆ ಕೇತು ದಶೆಗಳು ನಡೆದಾಗ ಹೆಚ್ಚಿನ ಫಲಗಳನ್ನ ಅಪೇಕ್ಷಿಸಬಹುದು ಈ ಮುಖಾಂತರ. ರಾಹು ಒಂದು ಹೆಸರು ಕೀರ್ತಿನ ತಂದುಕೊಡ್ತಾನೆ ಈ 18 ತಿಂಗಳ ಕಾಲ, ಬಟ್ ಬಹಳ ವಿಶೇಷವಾಗಿರುತ್ತೆ. ಯಾರ್ಯಾರು ಅಬ್ರಾಡ್ ಹೋಗಬೇಕು ಅಂತ ಅನ್ಕೊಂಡಿರ್ತಾರೋ ಬಹಳ ವಿಶೇಷವಾಗಿರ್ತಕ್ಕಂಥ ಸಮಯ, ಎಜುಕೇಶನ್ ಇರ್ಬೋದು ಕೆಲಸಕ್ಕಿರ್ಬೋದು, ಬಹಳ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಒಂದು ತೊಂದರೆ ಇಲ್ಲ. ಮತ್ತೆ ನೆಕ್ಸ್ಟ್ 7 ತಿಂಗಳು ಸ್ವಲ್ಪ ಸಾಧಾರಣವಾಗಿರುತ್ತೆ. ಕೊನೆಯ 7 ತಿಂಗಳು ಉದ್ಯೋಗದಲ್ಲಿ ಬಹಳ ಒಂದು ಬಡ್ತಿ, ಕೊನೆಯ 4 ತಿಂಗಳು, ಯಾಕಂದ್ರೆ 7 4 ಮಾಡಿದ್ದೀನಿ, ಕೊನೆಯ 4 ತಿಂಗಳು ಉದ್ಯೋಗದಲ್ಲಿ ಸ್ವಲ್ಪ ಉನ್ನತ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು, ಕೊನೆಯ 4 ತಿಂಗಳಲ್ಲಿ ಬಹಳಷ್ಟು ಕಷ್ಟ ನಷ್ಟ ಆಗ್ತಕ್ಕಂಥದ್ದು, ವೈವಾಹಿಕದಲ್ಲಿ ಬಹಳ ಒಂದು ವ್ಯಾಜ್ಯ ಬರ್ತಕ್ಕಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಅದೇ ರೀತಿ ಕೇತು ತುಲಾರಾಶಿ, ನಾನು ಲಗ್ನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಬಟ್ ರಾಶಿ ಅಂತ ಸ್ಪೆಲ್ ಮಾಡ್ತಾ ಇದ್ದೀನಿ. ತುಲಾರಾಶಿಯವರಿಗೆ ಕೇತು ಇದು 4 ತಿಂಗಳು 7 ತಿಂಗಳು 7 ತಿಂಗಳು ಈ ಸೀಕ್ವೆನ್ಸ್ ಅಲ್ಲಿ ಇದೆ. ಈ ಸೀಕ್ವೆನ್ಸ್ ಅಲ್ಲಿ ತಗೊಂಡಾಗ ಮನೆಯ ಒಂದು ವಾತಾವರಣದಲ್ಲಿ ಸ್ವಲ್ಪ ಅಸಮಾಧಾನ ಇರತಕ್ಕಂತ ಒಂದು ಸಂಭವ ಉಂಟಾಗುತ್ತೆ, ಹ್ಯಾಪಿನೆಸ್ ಇರೋದಿಲ್ಲ ಫಸ್ಟ್ ಒಂದು 4 ತಿಂಗಳು. ಅದಾದ ನಂತರ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಒಂದು ಪ್ರಮೋಷನ್ ಸಿಗ್ತಕ್ಕಂಥ ಚಾನ್ಸಸ್ ನೆಕ್ಸ್ಟ್ 7 ತಿಂಗಳಿದೆ. ಕೊನೆಯ 7 ತಿಂಗಳು ಏನಾದ್ರು ಮನೆ ಖರೀದಿ ಮಾಡ್ತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸದಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಎಜುಕೇಷನ್ ಇರತಕ್ಕಂಥವ್ರು ವಿಶೇಷವಾಗಿ ಲಾಭ ಆಗುತ್ತೆ. ಬಟ್ ಓವರ್ಆಲ್ ಸ್ವಲ್ಪ ಚೆನ್ನಾಗಿದೆ ಅಂತ, ಕೇತುವಿನ ದಶೆ ಇದ್ರೆ ತುಲಾಲಗ್ನದವರಿಗೆ ವಿಶೇಷವಾಗಿ ಲಾಭ. ರಾಹುವಿನ ದಶೆ ಸ್ವಲ್ಪ ಅಬ್ರಾಡ್ ಹೋಗ್ತಕ್ಕಂಥದ್ದು, ಕೊನೆಯಲ್ಲಿ ಹಣ ಬರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಸಮಯ ಏರ್ಪಾಟಾಗಿದೆ. ಹಾಗೆ ವೃಶ್ಚಿಕ ರಾಶಿ ನೋಡೋಣ ಹೇಗಿದೆ ಅಂತ. ವೃಶ್ಚಿಕ ರಾಶಿಯವರಿಗೆ ಒಂದು ಲಕ್ ಟರ್ನ್ ಆಗ್ತಾ ಇದೆ, ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಲಕ್ ವೃಶ್ಚಿಕ ರಾಶಿಯವ್ರಿಗೆ ಬರ್ತಾ ಇದೆ. ಆಸ್ತಿಯಿಂದ ಲಾಭ, ಚಿರಾಸ್ತಿಯಿಂದ ಲಾಭ, ಯಾರ್ಯಾರ್ದು ಒಂದು ಜಮೀನು ಬರಬೇಕು ನಮಗೆ, ಇನ್ನೊಬ್ಬರಿಂದ ಜಮೀನು ಬರಬೇಕು, ತಾತ ಇರ್ಬೋದು ತಂದೆ ಇರ್ಬೋದು ಹೆಂಡತಿ ಕಡೆಯಿಂದ ಇರ್ಬೋದು, ಒಳ್ಳೆ ಟೈಮ್ 7 ತಿಂಗಳ ಕಾಲ ಈ ಒಂದು ಪ್ರಾಫಿಟಬಿಲಿಟಿ ಖಂಡಿತ ಇದೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹಣವನ್ನು ತಂದುಕೊಡ್ತಾನೆ, ಇನ್ನೊಬ್ಬರ ದುಡ್ಡಾದರೂ ತಂದುಕೊಡ್ತಾನೆ. ಬಹಳಷ್ಟು ಒಂದು ಓಡಾಟ ಹೆಚ್ಚಾಗಿರುತ್ತೆ, ಟ್ರಾವೆಲ್ ಅಂತ ಹೇಳ್ತೀವಲ್ಲ ಹೆಚ್ಚಾಗಿರುತ್ತೆ. ಅದಾದ ನಂತರ ನೆಕ್ಸ್ಟ್ 7 ತಿಂಗಳು ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಜಾಬಲ್ಲಿ ಒಂದು ಚೇಂಜ್ ಆಗ್ತಕ್ಕಂಥದ್ದು, ಮತ್ತೆ ಬಹಳಷ್ಟು ಒಂದು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಕೊನೆಯಲ್ಲಿ 4 ತಿಂಗಳು ಸ್ವಲ್ಪ ಕೆಲಸದಲ್ಲಿ ಬಹಳ ಅಡಚಣೆ ಮತ್ತೆ ಹಣ ಪೋಲಾಗ್ತಕ್ಕಂಥದ್ದು ಅಥವಾ ಜಾಬ್ ಚೇಂಜ್ ಆಗ್ತಕ್ಕಂಥದ್ದು ಕೊನೆಯ 4 ತಿಂಗಳು ಈ ಫಲಗಳು ಬರುತ್ತೆ ರಾಹುವಿಂದ ವೃಶ್ಚಿಕ ಲಗ್ನ. ಅದೇ ರೀತಿ ಕೇತು ತಗೊಂಡಾಗ ಮತ್ತೆ ಈ ಒಂದು ಸ್ಟಾರ್ಟ್ ಆಗ್ಬೇಕಾದ್ರೆ ಈ ಪೀರಿಯಡ್ ಫಸ್ಟ್ 4 ಮಂತ್ಸ್ ಒಂದು ಸ್ಥಾನ ಪಲ್ಲಟ ತೋರಿಸ್ತಾ ಇದೆ, ಕೆಲಸದಲ್ಲಿ ಸ್ವಲ್ಪ ಒತ್ತಡ ತೋರಿಸುತ್ತೆ, ಜಾಬ್ ಅಲ್ಲಿ ಬಹಳ ಟೆನ್ಷನ್ಸ್ ತೋರಿಸುತ್ತೆ, ಜಾಬ್ ಬಿಟ್ಬಿಡೋಣಪ್ಪ ಬೇಡ ಇದು ಕೆಲಸ ಅಷ್ಟು ಪ್ರೆಷರ್ ಆಗ್ತಾ ಇದೆ ಈಗ ಅಂತ ಹೇಳಿ ಈ ನೆಕ್ಸ್ಟ್ 4 ತಿಂಗಳು ಬಹಳ ಒಂದು ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ 7 ತಿಂಗಳು ಹೊಸ ಕೆಲಸ ಹುಡ್ಕೊಳ್ತಕ್ಕಂಥದ್ದು ಅಥವಾ ಇರತಕ್ಕಂಥ ಜಾಬ್ನ ಬೇರೆ ರೀತಿ ಅಂದ್ರೆ ಚೇಂಜ್ ಆಫ್ ಪೊಸಿಷನ್ ಅಥವಾ ಚೇಂಜ್ ಆಫ್ ಯಾವುದೋ ಬೇರೆ ಕೇಳ್ಕೊಂಡು ನಿಮ್ಮ ಕಂಪನಿಯಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತೀವೋ ಅಲ್ಲಿ ನಂಗೆ ಸೆಟ್ ಆಗ್ತಾ ಸರ್ ಬೇರೆ ಏನಾರು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಬದಲಾವಣೆ, ಜಾಬ್ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕೊನೆಯ 7 ತಿಂಗಳು ಬಹಳ ಹೆಸರು ಕೀರ್ತಿನ ಖಂಡಿತ ಪಡಿತೀರಾ. ಮತ್ತೆ ಆಧ್ಯಾತ್ಮಿಕ ಚಿಂತೆ ಲಾಸ್ಟ್ 7 ತಿಂಗಳು ನೀವು ಕೇತು ದಶ ನಡೀತಾ ಇದ್ರೆ ಕೊನೆಯ 7 ತಿಂಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ. ಏನಾದ್ರು ಒಂದು ಸಬ್ಜೆಕ್ಟ್ ಓದೋಣ,
ಈ ಒಂದು ಅಸ್ಟ್ರಾಲಜಿ ಸಬ್ಜೆಕ್ಟ್ ಮಾಡೋಣ ಏನೋ ಒಂದು ಮಾಡೋಣ ಅಂತ ಕೊನೆ 7 ತಿಂಗಳು ಬಹಳ ಸ್ಟ್ರಾಂಗ್ ಆಗಿ ಬರುತ್ತೆ. ಇಷ್ಟು ವೃಶ್ಚಿಕ ಲಗ್ನದವ್ರದ್ದು. ಅದೇ ರೀತಿ ಧನುರ್ಲಗ್ನ ತಗೊಂಡ್ಬಿಡೋಣ. ಧನುರ್ಲಗ್ನದವ್ರು ಹೇಗಿದೆ ಅಂತ, ಧನುರ್ಲಗ್ನದವ್ರಿಗೆ ಸ್ವಲ್ಪ ಟೆನ್ಷನ್ ಪೀರಿಯಡ್, ಜಾಬ್ ಅಲ್ಲಿ ಹೆವಿ ಟೆನ್ಷನ್. ನಿಮಗೆ ಸಡನ್ ಆಗಿ ನಿಮಗೆ ಈ ಒಂದು 7 ತಿಂಗಳ ಒಳಗಡೆ ಪೊಸಿಷನ್ ಸಿಕ್ಬಿಡುತ್ತೆ. ಸಡನ್ ಆಗಿ ನಿಮ್ಗೆ ಏನೋ ಒಂದು ಹೆಸರು ಕೊಟ್ಬಿಡ್ತಾರೆ ಪರ್ಫಾರ್ಮ್ ಮಾಡಬೇಕು ಅಂತ. ಬಟ್ ಆದರೆ ಕೆಲಸದ ವಿಚಾರದಲ್ಲಿ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನಾನು ಎಲ್ಲಿ ಜಾಬ್ ಅಂತ ಹೇಳ್ತೀನೋ ಅದನ್ನ ಕೆಲವರು ಬಿಸ್ನೆಸ್ ಹಾಕೋಬಹುದು, ಕೆಲವರು ಬಿಸ್ನೆಸ್ ಅವರು ಇರ್ತಾರೆ. ಬಿಸ್ನೆಸ್ ಅವ್ರಿಗೂ ಸ್ವಲ್ಪ ಸೇಮ್ ಎಫೆಕ್ಟೇ ಇರುತ್ತೆ. ಟೆನ್ಷನ್ ಆಗ್ತಕ್ಕಂತ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ರಾಹುವಿನ ದಶ ಇದ್ರೆ ಮತ್ತೆ ರಾಹು ಈ ಸ್ಥಾನ ಪಲ್ಲಟದಿಂದ ಒಳ್ಳೆ ಹೆಸರು ಕೀರ್ತಿ ಅಂದ್ರೆ ನಿಮಗೆ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೆ ಒಳ್ಳೆ ಹೆಸರು ಬರುತ್ತೆ. ಬಟ್ ಬಿಸ್ನೆಸ್ ಆಗೋದು ಸ್ವಲ್ಪ ಬಹಳ ಟೆನ್ಷನ್ ಆಗಿರ್ತಕ್ಕಂಥದ್ದು. ಅದಾದ ನಂತರ ಮುಂದಿನ 7 ತಿಂಗಳು ಸ್ವಲ್ಪ ಮನೆಯಲ್ಲಿ ವ್ಯಾಜ್ಯ ಆಗ್ತಕ್ಕಂಥದ್ದು, ಮಕ್ಕಳಿದ್ರೆ ಮಕ್ಕಳಿಂದ ಏನೋ ಒಂದು ನೊಂದ್ಕೊಳ್ಳುವಂಥದ್ದು ಅನೇಕ ಆಗ್ತಕ್ಕಂಥದ್ದು ಸಾಧ್ಯತೆ ರಾಹುವಿನ ನೆಕ್ಸ್ಟ್ 7 ತಿಂಗಳು ಕೊಡುತ್ತೆ. ಕೊನೆಯ 4 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಈಸಿ ಆದರೂ ಕೂಡ ಸ್ವಲ್ಪ ಯಾವಾಗಲೂ ಟೆನ್ಷನ್ಸ್ ಇದ್ದೇ ಇರುತ್ತೆ. ಧನುರಾಶಿಯವರಿಗೆ ಓವರಾಲ್ ರಾಹು ದೇಶ ಸ್ವಲ್ಪ ಬಹಳ ಕಮ್ಮಿ ಮೀಡಿಯಂ ಲೋ ಅಂತ ಹೇಳಲ್ಲ, ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಅಲ್ಲಲ್ಲಿ. ಬಟ್ ಟೆನ್ಷನ್ ಪೀರಿಯಡ್ ಧನುರಾಶಿಯವರು ವಿಶೇಷವಾಗಿ ಧನುರ್ ಲಗ್ನದವ್ರಿಗೆ ರಾಹು ದಶ ಬಂದಾಗ ಸ್ವಲ್ಪ 8ನೇ ಮನೆ ಅಷ್ಟು ಒಳ್ಳೇದಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರ್ತಕ್ಕಂಥದ್ದು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಕೇತು ಹೇಗೆ ನಡೆಸ್ಕೊಡ್ತಾನೆ ಈ ಒಂದು ಟ್ರಾನ್ಸಿಟ್ ಅಂತ ಹೇಳ್ತೀವಿ ಗೋಚಾರದಲ್ಲಿ ಅಂತ ಹೇಳ್ಬೋದು. ಫೈನಾನ್ಷಿಯಲ್ ಲಾಸಸ್ ತುಂಬಾ ತಂದ್ಕೊಡ್ತಾನೆ. ಯಾರಾದರೂ ಶೇರ್ ಮಾರ್ಕೆಟ್ ಅಲ್ಲಿ ಇದ್ರೆ ಧನುರ್ ಲಗ್ನದವರು ಬಹಳ ಕೇರ್ಫುಲ್ ಆಗಿರಿ, ಬಿಸ್ನೆಸ್ ಅಲ್ಲಿ ಇರೋರು ಕೇರ್ಫುಲ್ ಆಗಿರಿ, ಕೆಲಸದಲ್ಲಿ ಇರೋರು ಕೇರ್ಫುಲ್ ಆಗಿರಿ. ಈ ನೆಕ್ಸ್ಟ್ 4 ತಿಂಗಳು ಸ್ವಲ್ಪ ಟರ್ಬ್ಯುಲೆನ್ಸ್ ಇರುತ್ತೆ. ಟರ್ಬ್ಯುಲೆನ್ಸ್ ಅಂತಂದ್ರೆ ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಅದನ್ನ ಹೇಳ್ತೀವಲ್ಲ, ತುಂಬಾ ಶೇಕ್ ಆಗುತ್ತೆ, ತುಂಬಾ ಭಯ ಆಗುತ್ತೆ. ಆ ತರ ಒಂದು ಟರ್ಬ್ಯುಲೆನ್ಸ್ ಪೀರಿಯಡ್ ಏರ್ಪಾಟಾಗ್ತಕ್ಕಂಥ ಸಮಯ, ಬಹಳ ಕೇರ್ಫುಲ್ ಆಗಿರಿ. ಅದ್ರ ಜೊತೆಗೆ ಅದಾದ ನಂತರ ಫ್ಯಾಮಿಲಿಯಿಂದ ಟರ್ಬ್ಯುಲೆನ್ಸ್, ಇಲ್ಲಿ ಕೆಲಸದಿಂದ 4 ತಿಂಗಳು ಟರ್ಬ್ಯುಲೆನ್ಸ್ ಅಂದ್ರೆ ನೆಕ್ಸ್ಟ್ 7 ತಿಂಗಳು ಫ್ಯಾಮಿಲಿಯಿಂದ ಬಹಳ ಟೆನ್ಷನ್ ಆಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸಾಲದಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಸೊ ಓವರಾಲ್ ಧನುರಾಶಿ ಎಲ್ಲ ಕಡೆ ನೋಡ್ತಾ ಇದ್ರೆ ಸ್ವಲ್ಪ ಬಹಳ ರಾಹು ಕೇತುಗಳು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಓವರಾಲ್ ಕೇತು ಲಾಸ್ಟ್ ಅಲ್ಲಿ ಕೊನೆಯಲ್ಲಿ 7 ತಿಂಗಳು ಅದು ಕೂಡ ಅಷ್ಟೇ, ಸ್ಥಾನ ಪಲ್ಲಟರ ಆಗ್ತಕ್ಕಂಥದ್ದು, ಹಣ ಯಾರಿಗೋ ಕೊಟ್ಟು ಸ್ವಲ್ಪ ಬರದೇ ಇರತಕ್ಕಂಥದ್ದಾಗೋದು ಹೆಚ್ಚು ಆಗುತ್ತೆ ಕೇತು ಇಂದ ಅಂತ ಹೇಳ್ಬೋದು. ಇಷ್ಟು ಧನುರ ಲಗ್ನ ಆಗ್ತಕ್ಕಂಥದ್ದು. ಇನ್ನ 3 ರಾಶಿ ಮತ್ತೆ ಮುಗಿಸ್ಕೊಡ್ತೀನಿ. ಖಂಡಿತ ಮಾತನಾಡೋಣ. ಹಾಗೆ ನೋಡಿದ್ರಲ್ಲ, ರಾಹು ಮತ್ತು ಕೇತು ತನ್ನ ಸ್ಥಾನವನ್ನ ಬದಲಾಯಿಸಿಕೊಂಡಿರೋದ್ರಿಂದ ನಮ್ಮ ಹಾಗೂ ನಿಮ್ಮ ರಾಶಿಗಳಿಗೆ ಫಲ ಹೇಗಿದೆ ಅಂತ ಖಂಡಿತ ಗುರು ತಿಳಿಸ್ಕೊಡ್ತಿದ್ದಾರೆ. ಸೊ ನೀವು ಕೂಡ ಕಾರ್ಯಕ್ರಮದಲ್ಲಿ ಕೊನೆ ತನಕ ನೋಡಿದ್ರೆ ಖಂಡಿತ ಎಲ್ಲ ವಿಷಯ ಗೊತ್ತಾಗುತ್ತೆ. ಹಾಗೆ ಆಗಸ್ಟ್ 19 ನಾಳೆ ಹೈಯರ್ ಕ್ಲಾಸಸ್ ಬೆಂಗಳೂರಿನಲ್ಲಿ ನಕ್ಷತ್ರ ನಡೆನ ಕಲ್ತಿರುವಂತಹ ವಿದ್ಯಾರ್ಥಿಗಳು ಬಂದು ಹೈಯರ್ ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಏನೇ ಪ್ರಶ್ನೆಗಳಿದ್ರು ಕೂಡ ಖಂಡಿತ ಗುರುಜಿಯವರಿಗೆ ಕೇಳಬಹುದು. ಆಗಸ್ಟ್ 20 ಅಂದ್ರೆ ನಾಡಿದ್ದು ಪಿಜೆಡಿ ಎಕ್ಸಾಮ್ಸ್ ಶಿವಮೊಗ್ಗ ಹಾಗೂ ದಾವಣಗೆರೆಯಲ್ಲಿ. ಸೊ ಎರಡೂ ಕಡೆ ಪಿಜೆಡಿ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಗುರುಜಿಯವರು. ಸೊ ಆಸಕ್ತಿ ಇರೋರು ಖಂಡಿತ ಬಂದು ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು. ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯ. ಹಾಗೆ ಸೆಪ್ಟೆಂಬರ್ 2 ಹಾಗೂ 3 ತಾರೀಕಿಗೆ ಹುಬ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗೆ ಗುರುಜಿ ಹೇಳಿದ್ರು ನೆನ್ನೆ ಸಂಚಿಕೆಯಲ್ಲೂ ಕೂಡ ಹುಬ್ಳಿಯಲ್ಲಿ ಈ ವರ್ಷದಲ್ಲಿ ಇದು ಲಾಸ್ಟ್ ಕ್ಲಾಸಸ್ ಅಂತ. ಸೊ ಇನ್ನ ನೆಕ್ಸ್ಟ್ ಕ್ಲಾಸಸ್ ತನಕ ನೀವೆಲ್ಲರೂ ವೇಟ್ ಮಾಡಬೇಕಾಗತ್ತೆ. ಮಂತ್ರ ರೆಸಿಡೆನ್ಸಿಯಲ್ಲಿ ಗುರುಜಿಯವರು ಸೆಪ್ಟೆಂಬರ್ 2 ಹಾಗೂ 3 ತಾರೀಕಿಗೆ ತಗೊಳ್ತಾ ಇದ್ದಾರೆ. ಹಾಗೆ ಹೊಸ ಎಡಿಷನ್ ಒಂದು ಖಂಡಿತ ಖುಷಿ ವಿಷಯ ಅಂತ ಹೇಳಬೇಕು ಅಂತ ಹೇಳಿದ್ರೆ, ತುಮಕೂರಿನಲ್ಲಿ ಗುರುಜಿಯವರು ಕ್ಲಾಸಸ್ ತಗೋಬೇಕಂತ ಡಿಸೈಡ್ ಮಾಡಿದ್ದಾರೆ. ನವೆಂಬರ್ 4ಕ್ಕೆ ತುಮಕೂರಿನಲ್ಲಿ ನಕ್ಷತ್ರ ನಡೆಯನ್ನ ಹೇಳ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರ್ಸೋಣ. ಹಾಗಿದ್ರೆ ಗುರುಜಿಯವರು ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು, ನೆಕ್ಸ್ಟ್ ಯಾವ ರಾಶಿ ಬಗ್ಗೆ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ ನೆಕ್ಸ್ಟ್ ಯಾವ ರಾಶಿ? ಖಂಡಿತ ಹೇಳೋಣ. ಓಕೆ, ನೆಕ್ಸ್ಟ್ ಮುಂದೆ ವರ್ಷಣ ಹೇಗಿದೆ ಅಂತ. ಮಕರ ರಾಶಿ, ಮಕರ ಲಗ್ನ, ಮಕರ ಲಗ್ನದವ್ರಿಗೆ ಹೇಗಿದೆ? ಸ್ವಲ್ಪ ಹಣ ಬರ್ತಕ್ಕಂಥದ್ದು ಬಹಳ ಸ್ಲೋ ಆಗುತ್ತೆ. ಮೊದಲ 7 ತಿಂಗಳು ಕೆಲಸದಲ್ಲಿರಲಿ ಬಿಸ್ನೆಸ್ ಅಲ್ಲಿರಲಿ ಸ್ವಲ್ಪ ರೊಟೇಷನ್ ಅಂತಕ್ಕಂಥದ್ದು ಸ್ವಲ್ಪ ಸ್ಟಾಪ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ 7 ತಿಂಗಳು ಸಡನ್ ಆಗಿ ಹಣ ಬರ್ತಕ್ಕಂಥದ್ದು. ರಾಶಿಫಲ ಕೇಳೋಣ ಗುರುಜಿ, ಕಲ್ತಿರೋ ವಿದ್ಯಾರ್ಥಿಗಳು ಒಂದು ಬೈಕ್ ರೆಡಿ ಆಗಿದೆ, ನೋಡ್ಕೊಂಡು ಬರೋಣ. ಓಕೆ, ಎನಿವೇಸ್ ವೀಕ್ಷಕರೇ, ಖಂಡಿತ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಬಂದು ಗೆಸ್ಟ್ ಗಳು ಕೂಡ ಮಾತನಾಡಿದ್ದಾರೆ. ಅವರ ಅಭಿಪ್ರಾಯವನ್ನ ನಕ್ಷತ್ರ ನಡೆ ಬಗ್ಗೆ ಆಗಿರ್ಬೋದು, ಗುರುಜಿ ಬಗ್ಗೆ ಆಗಿರ್ಬೋದು, ಹಾಗೇನೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅವ್ರು ಮಾತನಾಡಿರುವಂತ ಅಭಿಪ್ರಾಯವನ್ನ ಕೂಡ ಒಂದು ವಿಟಿ ಮುಖಾಂತರ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀವಿ. ಹಾಗೆ ಇದೊಂದು ಸ್ಮಾಲ್ ವಿಟಿ ರೆಡಿ ಆಗಿದೆ, ನೋಡ್ಕೊಂಡು ಬರೋಣ. ನಮಸ್ಕಾರ, ಕನ್ನಡದ ಕಸ್ತೂರಿ ವಾಹಿನಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಕ್ಷತ್ರ ನಾಡಿ ಇದರ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರಪ್ರಥಮವಾಗಿ
ದಿನೇಶ್ ಗುರುಜಿ ಅವರ ಬಗ್ಗೆ ಖಂಡಿತವಾಗ್ಲೂ ಮಾತಾಡಲೇಬೇಕು. ದಿನೇಶ್ ಗುರುಜಿ, ನಾನು ಅವರಿಗೆ ಪ್ರೀತಿಯಿಂದ ಡಾಕ್ಟರ್ ಡಿ ಅಂತ ಕರೀತೇನೆ. ನನಗೆ ಒಂದು ಆಕ್ಚುಲಿ ಅಸ್ಟ್ರಾಲಜಿಯಲ್ಲಿ ಆಸಕ್ತಿ ಇತ್ತು, ಕಲಿಬೇಕು ಅನ್ಕೊಂತಾ ಇದ್ದೆ. ಬಟ್ ನನಗೆ ಏನಾಗ್ತಾ ಇತ್ತು ಅಂತಂದ್ರೆ, ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಇದೆ, ಅಲ್ಲಿ ಇಲ್ಲಿ ಇದೆ, ವಿಚಾರಿಸಿದೆ, ಎಲ್ಲ ಮಾಡಿದೆ. ಬಟ್ 2 ವರ್ಷಕ್ಕಿಂತ ಕಮ್ಮಿ ಟೈಮ್ ಫ್ರೇಮಲ್ಲಿ ಕಲಿಯುವಂಥ ಅವಕಾಶನೇ ಇರಲಿಲ್ಲ. ಬಟ್ ಡಾಕ್ಟರ್ ಡಿ ಕೇಮ್ ಟು ಮೈ ರೆಸ್ಕ್ಯೂ. ಅವ್ರು ಹೇಳಿದ್ರು, 4 ದಿನದಲ್ಲಿ ನೀವು ಎಲ್ಲ ಬೇಕಾಗಿರುವಂಥ ಎಲ್ಲ ಆಸ್ಟ್ರಾಲಜಿ ವಿಷಯ ಬಗ್ಗೆ ತಿಳ್ಕೊಬೋದು ಅಂತ. ಸೊ ಸೇರಿಕೊಂಡೆ, 4 ದಿನ ಬಂದೆ. ಇವತ್ತಿನ ದಿನ ಕಾನ್ಫಿಡೆಂಟಾಗಿ ಹೇಳಬಲ್ಲೆ ಏನಪ್ಪ ಅಂತಂದ್ರೆ, ಎನಿ ಪ್ರಿಡಿಕ್ಷನ್ ಕ್ಯಾನ್ ಬಿ ಡನ್ ವೆರಿ ಈಸಿಲಿ ಯೂಸಿಂಗ್ ನಕ್ಷತ್ರ ನಾಡಿ. ನಕ್ಷತ್ರ ನಾಡಿಯ ಬಗ್ಗೆ ತಿಳುವಳಿಕೆ ಬರೀ ಕೇವಲ 4 ದಿನದಲ್ಲಿ, ಸ್ಟಾರ್ಟಿಂಗಿಂದ ಖಗೋಳಶಾಸ್ತ್ರದಿಂದ ಹಿಡಿದು ನಕ್ಷತ್ರ ನಾಡಿಯವರೆಗೆ ಪ್ರತಿಯೊಂದನ್ನು ಡಾಕ್ಟರ್ ಡಿ ಹೇಳ್ಕೊಟ್ಟಿದ್ದಾರೆ. ಇದರ ಬಗ್ಗೆ ನನಗೆ ಡಾಕ್ಟರ್ ಡಿಗೆ ಹಾಗೂ ಅವರ ತಂಡದವರಿಗೆ ಹಾಗೂ ಕಸ್ತೂರಿ ವಾಹಿನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಡಾಕ್ಟರ್ ದಿನೇಶ್ ಗುರುಜಿಯವರು ನಕ್ಷತ್ರ ನಾಡಿ ಅನ್ನೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮೆಲ್ಲ 27ನೇ ಬ್ಯಾಚು, ಬೆಂಗಳೂರು 27ನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿ ಬಂದಿರತಕ್ಕಂತಹ 220 ಸ್ಟೂಡೆಂಟ್ಸ್ಗೆ ತುಂಬ ನೀಟಾಗಿ ನಮ್ಮ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ. ಖಗೋಳಶಾಸ್ತ್ರದಿಂದ ಹಿಡಿದು 12 ರಾಶಿಯಲ್ಲಿ ಯಾವ್ಯಾವ ರೀತಿ ಬರುತ್ತೆ, ಇದು ಯಾವುದೇ ಟಿ ವಿ ಚಾನೆಲ್ಗಳು ನೋಡಿದ್ರು, ವರ್ಷಾನುಗಟ್ಟಲೆ ನೋಡಿದ್ರು ಕಲಿಯಕ್ಕೆ ಆಗದಿರುವಂಥದ್ದನ್ನು ಕೇವಲ 4 ದಿವಸದಲ್ಲಿ ಕಲಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಕಲಿತೀವಾ ಇಲ್ವಾ ಅಂತನ್ಬಿಟ್ಟು ಡೌಟ್ ಇತ್ತು. ಏನು ಗುರುಜಿಯವರು 4 ದಿವಸದಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ, ಹೇಳ್ಕೊಡ್ತಾರಾ ಇಲ್ವಾ ನೋಡೇ ಬಿಡೋಣ ಅಂತ ಹೇಳಿ ಬಂದು, ಮೊದಲು 2 ದಿನ ಮಾತ್ರ ಚೆನ್ನಾಗಿತ್ತು, ಲಾಸ್ಟು 2 ಡೇಸ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಯಾವುದೇ ಒಂದು ಮನೆ 0-30 ಡಿಗ್ರಿ 12 ರಾಶಿ ಯಾವ ಥರ ಇರುತ್ತೆ, ಯಾವ ಮನೆ ಅದು ಹೆಂಗೆ ಹುಟ್ಕೊಂತು ಅಂತೇಳಿ ತುಂಬ ಚೆನ್ನಾಗಿ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ. ಬನ್ನಿ, ಖಂಡಿತವಾಗ್ಲೂ ನಕ್ಷತ್ರ ನಾಡಿ ನಿಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲಾಗುತ್ತೆ. ನಿಮ್ಮನ್ನು ಜೀವನದಲ್ಲಿ 7 ಬೀಳುಗಳು ಎಲ್ಲೆಲ್ಲಿದೆ, ನಾವು ಯಾವ ರೀತಿ ಇರಬೇಕು ಅಂತೇಳಿ ನಕ್ಷತ್ರ ನಾಡಿ ಕಲಿಸ್ಕೊಡುತ್ತೆ. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಬರಬೇಕು ಅಂತೇಳಿ ಇದರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಏನ್ ಹೇಳ್ಕೊಡ್ತಾರೆ ನೋಡ ಅಂತ ಬಂದ್ರಂತೆ, ಅಂತೂ ಫೈನಲಿ ಕಲ್ತಿದ್ದಾರೆ, ಖಂಡಿತ ಖುಷಿ ಕೂಡ ಪಟ್ಟಿದ್ದಾರೆ. ನೀವು ಕೂಡ ಬಂದು ಕಲೀರಿ. ಹಾಗಿದ್ರೆ ನೆಕ್ಸ್ಟ್ ರಾಶಿಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಗುರುಜಿ. ಓಕೆ, ಸ್ವಲ್ಪ ಮಕರ ಬಗ್ಗೆ ಮಾತಾಡ್ತಾ ಇದ್ವಿ. ಮೊಸಳೆ ರಾಶಿ ಮಕರ. ಓಕೆ, ಅವಾಗಲೇ ಹೇಳ್ದಂಗೆ ರಾಹುವಿನ ಫಲ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಅದೇ ನಾನು ಫೈನಾನ್ಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ, ಮತ್ತೆ ನೆಕ್ಸ್ಟ್ 7 ತಿಂಗಳು ಸ್ವಲ್ಪ ಫೈನಾನ್ಸ್ ಬಂದರೂ ಕೂಡ ಕೊನೆಯ 4 ತಿಂಗಳಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಭಾಳ ಹೆಚ್ಚಾಗಿದೆ. ಈ ರಾಹು ಕೇತುಗಳು ಭಾಳ ಒಂಥರ ಡೈನಮೈಟ್ ಇದ್ದಂಗೆ, ಅದು ಇಟ್ಸ್ ಲೈಕ್ ಎ ಡೈನಮೈಟ್, ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಾಗಲ್ಲ. ವೆರಿ 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 ಡೇಂಜರಸ್ ರಾಹು ಅಂಡ್ ಕೇತು ಎರಡೂ. ಅದರಲ್ಲಿ ವಿಶೇಷವಾಗಿ ರಾಹು, ರಾಹು ಈಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್. ಅವನು ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ, ಅಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣದಲ್ಲಿ ಕೊಟ್ಬಿಡ್ತಾನೆ, ಮನೆ ಬಂಗ್ಲೆ ಎಲ್ಲ ಕೊಟ್ಬಿಡ್ತಾನೆ. ಅಲ್ಲಿ ಏನಾದ್ರು ಲಾಸ್ಟಲ್ಲಿ 12 ಅಂತ ಏನಾದ್ರು ಬರ್ದಿದೆ ನಮ್ದ್ರಲ್ಲಿ, ರಾಹುನಲ್ಲಿ ಕೊನೆಯಲ್ಲಿ 12 ಅಂತ ಬಂದಿದೆ ನನ್ನ ನಂಬರಲ್ಲಿ, ಅದೇನಾದ್ರು ಫ್ರೂಟಲ್ಲಿ ನನ್ನ ನಾನು ಹೇಳ್ತಕ್ಕಂತ ಸ್ಟೂಡೆಂಟ್ಸ್ ಅವ್ರು ನೋಡ್ತಾ ಇರ್ತಾರೆ, ಮಧ್ಯದಲ್ಲಿ ಏನಾದ್ರು 12 ಅಲ್ಲಿ ಬಂದರೆ ಟ್ರಂಕಲ್ಲಿ, ಮತ್ತು ರೂಟಲ್ಲಿ 12 ಬಂದ್ಬಿಟ್ರೆ, ಎಲ್ಲದರಲ್ಲಿ 12 ಬಂದ್ಬಿಟ್ರೆ ಕಿತ್ತು ಬಿಸಾಕಿ, ಇನ್ ಕೇಸ್ ಗುರುನಲ್ಲೂ ಏನಾದ್ರು 12 ಬಂದ್ಬಿಟ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬಿಡ್ತಾನೆ. ಗುರುನಲ್ಲಿ ಏನಾದ್ರು 11 ಇದ್ರೆ ಬಚಾವ್, ಗುರುನಲ್ಲಿ 11 ಇಲ್ಲ ಅಂದರೆ ರಾಹುನ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಇಟ್ಸ್ ಲೈಕ್ ಎ ಪ್ರಿಡೇಟರ್, ಪ್ರಿಡೇಟರ್ ಅಂತ ಹೇಳ್ಬೋದು ಅದನ್ನು. ಹಾಕಿ ಕೊಟ್ಟು ಅವನಿಗೇನು ಒಂಥರ ಎಲ್ಲೋ ಸ್ವರ್ಗ ತೋರಿಸ್ಬಿಟ್ಟೆ, ಆ ಸ್ವರ್ಗ ತೋರಿಸಿ ಒಂದು ನರ್ಕಕ್ಕೆ ಹಾಕುತ್ತೆ ಅಂದರೆ ಆ 12 ಬಂದಾಗ ಸಾಧ್ಯನೇ ಇಲ್ಲ, ತುಂಬಾ ಟಫ್. ಇಲ್ಲಿಂದ ವಾಪಸ್ ಈ ಜನ್ಮದಲ್ಲಿ ವಾಪಸ್ ಬರಕ್ ಸಾಧ್ಯ ಇಲ್ಲ ಒಂದ್ಸತಿ ಆ 12-12-12-3 ಬಂದ್ಬಿಟ್ರೆ, ಎಸ್ಪೆಷಲಿ ಬಿಸ್ನೆಸ್ ಮಾಡೋರು ತುಂಬಾ ಡೇಂಜರಸ್ ರಾಹು. ರಾಹು ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಪ್ಲಾನೆಟ್, ಮೋಸ್ಟ್ ಡೇಂಜರಸ್ ಇನ್ ಶನಿಗಿನ ಡೇಂಜರ್ ರಾಹು. ಅವನು ಯಾವ ತರ ಅಂತಂದ್ರೆ ಇಟ್ ಕೆನಾಟ್ ಬಿ ಇದು ಟೋಲ್ಡ್ ಜಸ್ಟ್ 1-2 ಮಿನಿಟ್ಸ್ ಅಲ್ಲಿ ಹೇಳಕ್ಕಾಗಲ್ಲ. ತುಂಬಾ ಜಾತಕ ನೋಡಿದೀನಿ ನೋಡಿದೀನಿ, ರಾಹುನಲ್ಲಿ ಮೇಲಕ್ಕೆ ತಗೊಂಡೋಗಿದೆ, ಹಂಗೆ ಅಲ್ಲೇ ಬ್ಲಾಸ್ಟ್ ಮಾಡ್ಬಿಟ್ಟಿದೆ ಜೀವನನ ಎಲ್ಲಾ ರೀತಿನೂ. ಅದು ಕೊಡ್ತಕ್ಕಂಥ ಸುಖ ಯಾವ ಗ್ರಹನೂ ಕೊಡಲ್ಲ, ಅದು ಕೊಡ್ತಕ್ಕಂಥ ಕೆಡುಕು ಯಾವ ಗ್ರಹನೂ ಕೊಡಕ್ಕಾಗಲ್ಲ, ಇನ್ಕ್ಲೂಡಿಂಗ್ ಸ್ಯಾಟರ್ನ್. ಎಷ್ಟೊಂದು ಜನ ಸ್ಯಾಟರ್ನ್ ಬಗ್ಗೆ ಮಾತಾಡ್ತಾರೆ, ಶನಿ ಶನಿ ಕಾಟ 7 ವರ್ಷ ಶನಿ ನೆವರ್, ರಾಹು ಇಟ್ಟರೆ ಬಾಂಬ್ ಅದು, ಇಟ್ ಈಸ್ ನ್ಯೂಕ್ಲಿಯರ್ ಬಾಂಬ್ಗೆ ಈಕ್ವಲ್. ಜೀವನದಲ್ಲಿ ಬಿದ್ರೆ ಮತ್ತೆ ಕೊಟ್ಟರೆ ಮಾತ್ರ ಎಕ್ಸಲೆಂಟ್, ಬಿದ್ರೆ ಮಾತ್ರ ನ್ಯೂಕ್ಲಿಯರ್ ಬಾಂಬೆ ಅವನ ಮೇಲೆ ಬಿದ್ದಿರೋದು. ಅದನ್ನು ವಾಪಸ್ ಅದನ್ನು ನಾವು ಪ್ರೆಡಿಕ್ಟ್ ಮಾಡಕ್ಕೆ ಅನ್ಪ್ರೆಡಿಕ್ಟಬಲ್ ಒಂದಂತಂದ್ರೆ ರಾಹು. ವಿ ಕೆನಾಟ್ ಪ್ರೆಡಿಕ್ಟ್ ಅಬೌಟ್ ರಾಹು.
ಯಾವ ಜ್ಯೋತಿಷರು ರಾಹು ಬಗ್ಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೇನೋ ಪ್ರಾಯಶಃ ಕೋಸ್ಟಲ್ ರೀಜನ್ ಅಲ್ಲಿ ಸರ್ಪದೋಷಕ್ಕೆ ಜಾಸ್ತಿ ಹೆಚ್ಚು ಮಹತ್ವ ಕೊಡ್ತಾ ಇದಾರೇನೋ, ಸರ್ಪಶಾಂತಿ 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 ಅಂತ ಹೇಳಿ. ಯಾಕಂದ್ರೆ ಹಾವು ಕೂಡ ಅಷ್ಟೇ ಅನ್ಪ್ರಿಡಿಕ್ಟಬಲ್. ಒಂದು ಕಡೆ ನಾವೇನಾದ್ರು ಹಾವಿದೆ ಅಂತಂದ್ರೆ ಅದು ಸೆಕೆಂಡ್ಸ್ ಅಲ್ಲಿ ಯಾವ ಕಡೆ ಹೋಗಿರುತ್ತೋ, ಜಾಗ ದೊಡ್ಡದಾಗಿದ್ಬಿಟ್ರೆ ಅದು ಸೆಕೆಂಡ್ಸ್ ಅಲ್ಲಿ ಎಲ್ಲಿ ಹೋಗಿರುತ್ತೋ ಗೊತ್ತಾಗಲ್ಲ. ಅಷ್ಟು ಸ್ಪೀಡ್, ಅಷ್ಟು ಬೇಗ ಹೋಗ್ಬಿಡುತ್ತೆ. ಸಣ್ಣ ಜಾಗದಲ್ಲೂ ಅಕ್ವೈರ್ ಆಗ್ಬಿಡುತ್ತದು, ಅಷ್ಟು ಕಾಯಿಲ್ ತರ ಹೋಗ್ಬಿಡುತ್ತೆ. ಅದೇ ತರ ಅನ್ಪ್ರಿಡಿಕ್ಟಬಲ್ ರಾಹು, ವೆರಿ ಡಿಫಿಕಲ್ಟ್ ಫಾರ್ ಅಸ್ಟ್ರಾಲಜರ್ಸ್ ಅಂದ್ರೆ ಜ್ಯೋತಿಷರಿಗೆ ಈಸಿಯಾಗಿ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಮತ್ತೆ ಅದಕ್ಕೆ ಸುಮ್ಮನೆ ಅದಕ್ಕೆ ಹೆಸರು ಕೊಡಬಾರ್ದು, ನಿಮಗೆ ಸರ್ಪದೋಷ ಇದೆ, ನಿನಗೆ ರಾಹು ಸರಿ ಇಲ್ಲ, ಅದು ಸುಮ್ಮನೆ ಹೇಳಿದ್ರೆ ಜಾತಕ ಇಟ್ಕೊಂಡು ಹೋಗೋರ್ಗು ಎಫೆಕ್ಟ್ ಆಗ್ಬಿಡುತ್ತೆ. ಚೆನ್ನಾಗಿರೋದನ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಎರಡು ತರ ಅದು ಡಬಲ್ ಇಟ್ಸ್ ವರ್ಡ್ ಇದ್ದಂಗೆ ಅದು. ಯಾಕಂದ್ರೆ ಅಮೃತ ಕುಡಿದಿದೆ, ಅದು ಫಸ್ಟ್ ಅಮೃತ ಕುಡಿದಿದೆ ರಾಹು, ಅಮೃತನೂ ಇದೆ ಅದು ವಿಷಾನೂ ಇದೆ ಒಳಗಡೆ. ಕೇತು ಆಮೇಲೆ ಬರುತ್ತೆ, ಕೇತುದ ಪ್ರಾಬ್ಲಮ್ ಇಲ್ಲ ನಮಗೆ ಅಷ್ಟೊಂದು. ಕೇತು ಜ್ಞಾನಕಾರಕ, ಅವನೊಂಥರ ಕೊಟ್ರೆ ಕೊಟ್ಬಿಡ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ. ರಾಹು ಕೊಡ್ತಾನೆ ಹಂಗೆ ಅಕ್ಕ ಹಂಗೆ ಸ್ವಿಕ್ ಅಂತ ವಾಪಸ್ ತಗೊಂಡ್ಬಿಡ್ತಾನೆ. ವಾಪಸ್ ಹೆಂಗ್ ತಗೊಳ್ತಾನೆ, 100 ರೂಪಾಯಿ ಕೊಟ್ಟಿದ್ರೆ 200 ರೂಪಾಯಿ ಕಿತ್ಕೊಂಡ್ಬಿಡ್ತಾನೆ ಎಲ್ಲ ಸೇರಿ. ಕೊಟ್ಟಿರೋದು 100 ರೂಪಾಯಿ, ಕಿತ್ಕೊಳ್ಳೋ 200. ಇಟ್ಸ್ ವೈಲಿ ಅನ್ಪ್ರಿಡಿಕ್ಟಬಲ್. ಪ್ರೆಡಿಕ್ಷನ್ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಕೇಳೋದು, ರಾಹುನ ಬಹಳ ಕೇರ್ಫುಲ್ ಆಗಿ ನೋಡಿ. ಮದುವೆ ಜೀವನ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲಾ ರೀತಿ ಇರ್ಬೋದು, ಇಟ್ ಈಸ್ ಕ್ಲಿಯರ್ಲಿ ಅನ್ಪ್ರಿಡಿಕ್ಟಬಲ್. ಬಹಳ ಕೇರ್ಫುಲ್ ಆಗಿ ಮಾಡಿ, ಗುಡ್ ಬ್ಯಾಡ್ ಮಾಡ್ಕೊಳ್ಳಿ, ಕೇರ್ಫುಲ್ ಆಗಿ ಪ್ರಿಡಿಕ್ಟ್ ಮಾಡಿ. ಎಷ್ಟೊಂದು ಜಾತಕ ನೋಡ್ಬಿಟ್ಟಿದ್ದೀನಿ, ರಾಹು ಬಂದಾಗ ಹೊಸ್ದಾಗ ಬಂದಾಗ ಎಲ್ಲ ಚೆನ್ನಾಗಿರ್ಬೋದು, ಲಾಸ್ಟ್ ಅಲ್ಲಂತೂ ಚಾಪ್ ಮಾಡ್ಬಿಡುತ್ತೆ. ಸಾಕು ರಾಹು ಬಗ್ಗೆ ಹೇಳಿದ್ದು, ಇರ್ಲಿ, ಅವರು ಅವ್ರ ಕೆಲಸ ಮಾಡ್ತಾ ಇರಬೇಕು, ನಮ್ ನಮ್ ಕೆಲಸ ಮಾಡ್ತಾ ಇರಬೇಕು. ಸೊ ಮಕರ ಕೇತು ಬಗ್ಗೆ ಮಾತಾಡೋಣ, ಒಂದು ಇದನ್ನ ಕೇತು ಮುಗಿಸಿ ಒಂದು ಬ್ರೇಕ್ ತಗೋಣ. ಕೇತುನಲ್ಲಿ ಎಕ್ಸಲೆಂಟ್ ಪೀರಿಯಡ್, ಮಕರ ರಾಶಿಯವ್ರಿಗೆ ಏನಾದ್ರು ಕೇತು ಬಂದ್ರೆ ಎಂಟೈರ್ ಪೀರಿಯಡ್ ಅದ್ಭುತವಾಗಿದೆ. ಲಕ್ಷಗಟ್ಟಲೆ ಬರ್ತಕ್ಕಂಥದ್ದು, ಇಲ್ಲ ಅಂದ್ರೆ ಸಾವಿರ ಅರ್ನ್ ಮಾಡ್ತಾ ಇದ್ರೆ ಸಾವಿರ ಗಟ್ಟಲೆ ಬರ್ತಕ್ಕಂಥದ್ದು, ಲಕ್ಷ ಅರ್ಥ ಮಾಡ್ತಾ ಇದ್ರೆ ಡಬಲ್ ಲಕ್ಷ ಲ್ಯಾಕ್ಸ್, ಕ್ರೋರ್ಸ್ ಅರ್ನ್ ಮಾಡಿದ್ರೆ ಕ್ರೋರ್ಸ್. ಬಿಸ್ನೆಸ್ ಅಲ್ಲಿ ಎಕ್ಸಲೆಂಟ್ ಆಗಿದೆ, ದುಡ್ಡು ಅಲ್ಲಿ ಇಲ್ಲಿ ಯಥೇಚ್ಛವಾಗಿ ಬರುತ್ತೆ. ಕೇತು ದಶ ಇರಬೇಕು, ಕೇತು ಎಕ್ಸಲೆಂಟ್ ಅಂದ್ರೆ ಎಕ್ಸಲೆಂಟ್. ಮಕರ ಲಗ್ನದವ್ರಿಗೆ ಕೇತು ದಶ ಇದ್ರೆ ನಾನು ಹೇಳ್ತಿರ್ತಕ್ಕಂಥ ಫಲ ಎಕ್ಸಲೆಂಟ್, ಮುಕ್ತಿಗಳಲ್ಲಿ ಎಕ್ಸಲೆಂಟ್. ಇಷ್ಟು ಮಕರ. ಮತ್ತೆ ಕುಂಭ ಮೀನ ಮಾತಾಡೋಣ. ಖಂಡಿತ ಗುರುಜಿ. ಹಾಗೆ ವೀಕ್ಷಕರೇ, ಬಳ್ಳಾರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗುರುಜರು ಬಂದು ಕ್ಲಾಸ್ ತಗೊಳ್ತಿದ್ದಾರೆ September 16 ಸೊ ಆಸಕ್ತಿ ಇರೋರು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಬಂದು ಕಲಿಬಹುದು. October 7 ಮತ್ತೆ ಪುನಃ ಬೆಂಗಳೂರಿನಲ್ಲಿ ಕ್ಲಾಸ್ ತಗೊಳ್ತಿದ್ದಾರೆ. October 21 ಉಡುಪಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸನ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಹೊಸ ಎಡಿಷನ್ ಅಂತ ಹೇಳಿದ್ದೆ. ತುಮಕೂರಿನಲ್ಲಿ November 4 ನಕ್ಷತ್ರ ನಡೆಯನ್ನ ಗುರುಜರು ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವ ರಾಶಿ ಅಂತ ಕೇಳೋಣ ಗುರುಜಿಗೆ. ಓಕೆ, ರಾಹು ಮತ್ತೆ ಕೇತು, ಕರ್ಕಾಟಕ ರಾಶಿಗೆ ರಾಹು, ಮಕರ ರಾಶಿಗೆ ಕೇತು ಪ್ರವೇಶ ಆಗಿದೆ. ಕರೆಕ್ಟ್ ಆಗಿ ಇಲ್ಲದೆ ಅನ್ಸುತ್ತೆ. ರಾಹು ಮತ್ತೆ ಕೇತು ಕುಂಭ ಲಗ್ನದವ್ರು ನೋಡೋಣ. ಮೊದಲ 7 ತಿಂಗಳು ಜಾಬ್ ಟೆನ್ಷನ್ ಇರುತ್ತೆ. ರಾಹು ದಶ, ರಾಹು ಭುಕ್ತಿ ಏನಾದ್ರು ನಡೀತಾ ಇದ್ರೆ, ಜಾಬ್ನ ಬಿಡ್ತಕ್ಕಂಥದ್ದು ಅಥವಾ ಸಡನ್ ಆಗಿ ನಿಮಗೆ ಜಾಬ್ ಇಂದ ಆಚೆ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಮತ್ತೆ ಇಟ್ ವಿಲ್ ಕಂಟಿನ್ಯೂ ಫಾರ್ 7 ಮಂತ್ಸ್. ಸ್ವಲ್ಪ ಕುಂಭ ಲಗ್ನದವರು ವಿಶೇಷವಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಸಡನ್ ಆಗಿ ಲಾಸ್ ಆಗುತ್ತೆ, ಬಿಸ್ನೆಸ್ ಆಗೋದಿಲ್ಲ, ಸ್ವಲ್ಪ ಕಷ್ಟ ಇದೆ. ಲಾಸ್ಟ್ ಅಲ್ಲಿ ಪರವಾಗಿಲ್ಲ, ಲಾಸ್ಟ್ ಅಲ್ಲಿ ಲಾಸ್ಟ್ 4 ತಿಂಗಳು, ಮೊದಲ 14 ತಿಂಗಳು ಬಹಳ ಟೆನ್ಷನ್ ಇದೆ. ಕೊನೆಯ 4 ತಿಂಗಳಲ್ಲಿ ಎಲ್ಲ ಕೊಟ್ಬಿಡ್ತಾನೆ ರಾಹು, ಗುಡ್ ಕಾಂಬಿನೇಷನ್ ಇದೆ, ಎಲ್ಲ ಕೊಟ್ಬಿಡ್ತಾನೆ. ಸ್ವಲ್ಪ ಒಂಥರ ಭಾಳ ಡೈಸಿ ಸಿಚುಯೇಷನ್ ಇರುತ್ತೆ. ಮೊದಲ 14 ತಿಂಗಳು ಎಲ್ಲ ಲಾಸ್ ಮಾಡ್ಕೊಂಡು, ತುಂಬಾ ಲಾಸ್ ಮಾಡ್ಕೊಂಡು ಆಮೇಲೆ ಕೊಟ್ರೆ ಏನು ಅಂತ ಜನ ಕೇಳ್ತಾರೆ. ಹಾಗೆ ಗ್ರಹಾಂಕ ಖೇಲ್ ಅಂತ ಹೇಳ್ತೀವಿ, ಏನು ಮಾಡೋಕ್ಕಾಗಲ್ಲ. ಅವ್ರ ಆಟ ಅವ್ರು ಆಡಿಸ್ತಾರೆ, ಅವರು ಹೆಂಗ್ ಆಡಿಸ್ತಾರೋ ನಾವ್ ಹಂಗ ಆಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕೇತು ಹೇಗಿದೆ? ಕೇತು ಸ್ವಲ್ಪ ಲಾಸ್ ಅಂತ ಅಂದ್ಕೊಡ್ತಾ ಇದೆ ಕುಂಭ ಲಗ್ನದವ್ರಿಗೆ. ಕೇತು ದಶ ಅಥವಾ ಭುಕ್ತಿ ನಡೆದಾಗ ಹಣ ಸ್ವಲ್ಪ ಬಹಳ ಪ್ರಾಬ್ಲಮ್ ತಂದ್ಕೊಡ್ತದ್ದು. ಒಂದು ಹೊಸ ಒಂದು ಒಳ್ಳೆ ವಿಚಾರ ಅಂತಂದ್ರೆ, ದೂರ ಇದ್ರೆ, ಹುಟ್ಟು ಸ್ಥಳದಿಂದ ಬಹಳ ದೂರ ಇದ್ರೆ ಲಾಭವನ್ನು ತಂದ್ಕೊಡುತ್ತೆ, ಹೆಸರು ಕೀರ್ತಿಯನ್ನು ತಂದ್ಕೊಡುತ್ತೆ, ಬಹಳ ಚೆನ್ನಾಗಿದೆ. ಅದಾದ ನಂತರ ನೆಕ್ಸ್ಟ್ 7 ತಿಂಗಳು, ಫಸ್ಟ್ 4 ತಿಂಗಳು ಟ್ರಾವೆಲ್ಸ್ ಚೆನ್ನಾಗಿರುತ್ತೆ, ಅದಾದ ನಂತರ 7 ತಿಂಗಳು ತುಂಬಾ ಚೆನ್ನಾಗಿದೆ, ಲಾಸ್ಟ್ 7 ತಿಂಗಳು ಚೆನ್ನಾಗಿದೆ. ಬಟ್ ಇರ್ತಕ್ಕಂಥ ಸ್ಥಳದಲ್ಲಿ, ನಮ್ಮ ಹುಟ್ಟೂರು ಅಥವಾ ಇರ್ತಕ್ಕಂಥ ಸ್ಥಳದಲ್ಲೇ ನಾವಿದ್ರೆ ಬಹಳಷ್ಟು ಕಷ್ಟ ನಷ್ಟ ಮತ್ತೆ ನೋವುಗಳನ್ನ ತಂದ್ಕೊಡ್ತಕ್ಕಂಥದ್ದು, ವೈವಾಹಿಕ ಜೀವನ ಬಹಳ ತೊಂದರೆ ತಂದ್ಕೊಡ್ತಕ್ಕಂಥದ್ದು, ಬಹಳ ನೆಗೆಟಿವ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಔಟ್ ಸೈಡ್ ಬರ್ತ್ ಪ್ಲೇಸ್, ಹುಟ್ಟು ಸ್ಥಳದಿಂದ ದೂರ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಮೀನ ಲಗ್ನ ಕೊನೆಯದಾಗಿ ನೋಡೋಣ. ರಾಹುವಿನ ಫಲಗಳು ಹೇಗಿದೆ? ಮೊದಲ 7 ತಿಂಗಳು, ಆಮೇಲೆ 7 ತಿಂಗಳು, ಕೊನೆಯ 4 ತಿಂಗಳು ಹೇಗಿದೆ ಅಂತ
ಹಾಗೆ ಕೇತು ಆದರೆ 4 ತಿಂಗಳು 7 ತಿಂಗಳು 7 ತಿಂಗಳು. ಮೊದಲೇ 7 ತಿಂಗಳು ಬಹಳ ಸಾಧಾರಣವಾಗಿರುತ್ತೆ, ಕೆಲಸದಲ್ಲಿ ಟೆನ್ಷನ್ ಇರುತ್ತೆ, ಬಟ್ ಕೆಲಸ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಬೇಜಾರು ಇರುತ್ತೆ, ಬಹಳ ಸೋಂಬೇರಿತನ ಬರ್ತಕ್ಕಂಥದ್ದು, ಬಹಳ ನೆಗೆಟಿವ್ ಥಾಟ್ಸ್ ಬರ್ತಕ್ಕಂಥದ್ದು, ಏನೂ ಆಸಕ್ತಿ ಇಲ್ದಿರ್ತಕ್ಕಂಥದ್ದು ಸಡನ್ ಆಗಿ ಈ 7 ತಿಂಗಳಾಗುತ್ತೆ. ಅದಾದ ನಂತರ ಸಡನ್ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ 7 ಮಂತ್ಸ್ ಸಡನ್ ಚೇಂಜ್, ಸಡನ್ ಆಗಿ ಹಣ ಬರ್ತಕ್ಕಂಥದ್ದು, ಸಡನ್ ಆಗಿ ಖರ್ಚು ಮಾಡ್ತೀರಾ, ಸಡನ್ ಆಗಿ ದುಡ್ಡು ಸಡನ್ ಆಗುತ್ತೆ. ಅನೇಕರು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಸಡನ್ ಆಗಿ ದುಡ್ಡು ಬರ್ತಕ್ಕಂಥದ್ದು. ಸೊ ರಾಹು ನೆಕ್ಸ್ಟ್ 7 ತಿಂಗಳು ಆದ ನಂತರ ನೆಕ್ಸ್ಟ್ 7 ತಿಂಗಳು ಸಡನ್ ಆಗಿ ಹಣ ಬರ್ತಕ್ಕಂಥದ್ದು ಮತ್ತೆ ಅದೇ ರೀತಿ ಖರ್ಚಾಗ್ತಕ್ಕಂಥದ್ದು ಇದೆ. ಕೊನೆಯ 4 ತಿಂಗಳಲ್ಲಿ ಹೆಸರು ಕೀರ್ತಿ ಕಳಿಸ್ತಕ್ಕಂಥ ಒಂದು ಸಾಧ್ಯತೆ ಕೊನೆಯ 4 ತಿಂಗಳಲ್ಲಿ ಆಗುತ್ತೆ. ಇದು ರಾಹುವಿನ ಫಲಗಳು ಮೀನ ಲಗ್ನದವ್ರಿಗೆ. ಮೀನ ಲಗ್ನದವ್ರಿಗೆ ಕೇತು ಒಂಥರ ಎಕ್ಸಲೆಂಟ್ ಪೀರಿಯಡ್, ಫಸ್ಟ್ 4 ಮಂತ್ಸ್ ತುಂಬಾ ಎಕ್ಸಲೆಂಟ್ ಪೀರಿಯಡ್ ಆಗಿದೆ. ನೆಕ್ಸ್ಟ್ 7 ತಿಂಗಳು ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿದೆ, ಕೊನೆಯ 7 ತಿಂಗಳಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ, ತನ್ನಕ್ಕೆ ತಾನು ಖರ್ಚು ಮಾಡತಕ್ಕಂಥದ್ದು ಹೆಚ್ಚಾಗುತ್ತೆ, ಬಟ್ ಬಹಳ ಎಕ್ಸಲೆಂಟ್ ಪೀರಿಯಡ್ ಕೇತು ದಶೆ. ಯಾಕಂದ್ರೆ ಉಪಚಯ ಸ್ಥಾನದಲ್ಲಿರುತ್ತೆ ಯಾವುದೇ ರಾಹು ಕೇತುಗಳು. ಇಷ್ಟು ರಾಹು ಕೇತುಗಳು ನಿನ್ನೆ ಮತ್ತೆ ಇವತ್ತು ಮಾತಾಡ್ತಕ್ಕಂಥದ್ದು. ಉಪಚಯ ಸ್ಥಾನಗಳಲ್ಲಿ ವಿಶೇಷವಾಗಿ ರಾಹು ಕೇತುಗಳು ಬಹಳ ಫಸ್ಟ್ ಕ್ಲಾಸ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಲಗ್ನದಿಂದ ಉಪಚಯ ಸ್ಥಾನಗಳು 3, 6, 10, 11 ಇದನ್ನು ಉಪಚಯ ಸ್ಥಾನ ಅಂತೀವಿ. ವಾಟ್ ಈಸ್ ಉಪಚಯ ಸ್ಥಾನ? ಉಪಚಯ ಸ್ಥಾನ ಅಂದ್ರೆ ಗ್ರೋಯಿಂಗ್ ಹೌಸಸ್, ಗ್ರೋ ಆಗುತ್ತೆ. ಏನೇ ಅಲ್ಲಿ ಬಿದ್ರು ಒಂದು ಬೀಜ ಹಾಕಿದ್ರು ಹೇಗೆ ಬೆಳೆಯುತ್ತೋ ಮರವಾಗಿ, ಆ ರೀತಿ ಅಲ್ಲಿ ಆ ಗ್ರಹಗಳು ಆ ಮನೆಯನ್ನು ಬೆಳೆಸ್ತಾರೆ. 3 ಕಮ್ಯುನಿಕೇಶನ್, ಭಾವತ್ಭಾವಂ ಅಂತ ನೋಡಿದ್ರೆ 2ನೇ ಮನೆಗೆ 2ನೇ ಸ್ಥಾನ, 3ನೇ ಸ್ಥಾನ, ಹಣ ಜಾಸ್ತಿ ಕೊಡುತ್ತೆ. 3 ಎಫರ್ಟ್ ಹಾಕ್ಸುತ್ತೆ, ಹಣ ಕೊಡುತ್ತೆ. 3 is also good for money. 3 ಇದೆಯಲ್ಲ, 3ನೇ ಮನೆ ಸಖತ್ ಹಣ ಕೊಡುತ್ತೆ, ಬಟ್ ಎಫರ್ಟ್ ಹಾಕ್ಬೇಕು ಸಖತ್ತಾಗಿ. ಎಫರ್ಟ್ ಹಾಕಿದ್ರೆ ಅದ್ರ ಡಬಲ್ ಬರುತ್ತೆ. ಭಾವತ್ಭಾವಂ ರೀತಿ ನಾವು ತಗೊಳ್ಬೇಕಾಗತ್ತೆ ಪರಾಶರ ಹೊರದಲ್ಲಿ. ಅದೇ ರೀತಿ 6th house ಇಸ್ ದಿ ಹೌಸ್ ಆಫ್ ಡಿಸೀಸ್, ಎನಿಮೀಸ್, ಅವ್ರನ್ನೆಲ್ಲ ಹೊಡೆದಾಕೋದು. ಯಾವಾಗ ಈ ಮ್ಯಾಲಿಫಿಕ್ ಗ್ರಹ ಅಂತ ಹೇಳ್ತೀವಿ, ಈ ರಾಹು ಕೇತು ಶನಿಗಳು ಕುಜ 6ರಲ್ಲಿ ಕುತ್ಕೊಂಡ್ರೆ ಶತ್ರುನ ಅಲ್ಲೇ ಧ್ವಂಸ ಮಾಡ್ಬಿಡುತ್ತೆ. ಶತ್ರುವಿಂದ ಜಯ ಗಳಿಸ್ತಕ್ಕಂತ ಈ ಒಂದು ಕಾಂಬಿನೇಷನ್ ಬರುತ್ತೆ. 10ನೇ ಮನೆ ಯಾವಾಗಲೂ ಅಷ್ಟೇ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು. 10 ಯಾವಾಗಲೂ ಅಷ್ಟೇ, 10 ಮತ್ತೆ 11 ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ಮೆಂಟ್ ಫಾರ್ ಆಲ್ ಪ್ಲಾನೆಟ್ಸ್. ಅದರಲ್ಲಿ ವಿಶೇಷವಾಗಿ 11 ಒಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ರಾವಣ ಅವನಿಗೆ ಅಮರತ್ವ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಗ್ರಹಗಳನ್ನು 11ನೇ ಮನೆಯಲ್ಲಿ ಕೂರಿಸಿದ್ದಂತೆ. ಅವನ ಪವರಿಂದ, ಅವನ ತಪೋಶಕ್ತಿಯಿಂದ ಅವನ ಜಾತಕನೇ ಬದಲಾಯಿಸ್ಬಿಟ್ಟಿದ್ದಾನೆ. ಹುಟ್ಟಿರ್ತಕ್ಕಂಥ ಸಮಯಕ್ಕೆ ಹೋಗಿ ಅವನ ಗ್ರಹಗತಿಗಳನ್ನೇ ಎಲ್ಲ 11ನೇ ಮನೆಯಲ್ಲಿ ಕೂರಿಸ್ತಕ್ಕಂತ ಒಂದು ಸ್ಥಾನ ಮಾಡ್ಬಿಟ್ನಂತೆ. ಆದ್ರೆ ಅಲ್ಲಿ ಏನ್ ಮಾಡ್ದ, ಒಂದು ತಪ್ಪು ಏನ್ ಮಾಡ್ದ, ಹಾಕೊಂಡೋದ್ನಂತೆ, ಅವ್ನ ಮೆಟ್ಲಿಗೆ ಹಾಕೊಂಡೋದಂತೆ. 9 ಗ್ರಹನು ಹಾಕೊಂಡೋದ್ನಂತೆ, ಎಲ್ಲಾ ಗ್ರಹ ನಾರ್ಮಲ್ ಆಗಿ ನೋಡ್ಕೊಂಡೋದ್ರು. ಬಟ್ ಅಲ್ಲಿ ಶನಿಯ ದೃಷ್ಟಿ ಬಹಳ ಕೆಟ್ಟದು ಅಂತ ಹೇಳ್ತಾರೆ. ಶನಿ ದೃಷ್ಟಿ ಬಿದ್ರೆ ಮಾತ್ರ ಅವನು ಅಮರತ್ವ ಆಗಲ್ಲ, ಅವನು ಸಾಯ್ಲೇಬೇಕು ಅಂತ. 11ನೇ ಮನೆಯಲ್ಲಿ ಶನಿ ಹಾಕೊಂಡಾಗ ಶನಿಗೆ 3 ದೃಷ್ಟಿ ಇದೆ, 3ನೇ ಮನೆ, 7ನೇ ಮನೆ, 10ನೇ ಮನೆ ಅವನು ಕುತ್ಕೊಂಡಿರ್ತಕ್ಕಂತ ಸ್ಥಾನದಿಂದ. ಸೊ ಇಂತಹ ಸ್ಥಾನದಿಂದ ನೋಡ್ಬೇಕಾದ್ರೆ 11ನೇ ಮನೆಗೆ ಹಾಕ್ಬೇಕಾದ್ರೆ ಶನಿ ಅಲ್ಲಿಂದ ಲಗ್ನನ ನೋಡ್ಬಿಡ್ತಾನೆ. ಸೊ ಆ ರಾವಣನ ಲಗ್ನ ನೋಡಿದಾಗ ಅವಾಗ ಒಂದು ಅಲ್ಲೇ ಅದೊಂದು ಸ್ಮಾಲ್ ಅವನ್ನ ಮಗಚಾಕ್ಬೇಕಾಯ್ತು. ಅದಕ್ಕೆ ಮಗಚಾಕಿದ್ರೆ ದೃಷ್ಟಿ ಬೀಳ್ತಾ ಇರಲಿಲ್ಲ, ಅವನ್ ಡೈರೆಕ್ಟ್ ಆಗಿ ಹಾಕ್ಬಿಟ್ಟ. ರೆಟ್ರೋಗ್ರೇಡ್ ಅಂತ ಹೇಳ್ತಿದ್ರೆ, ರೆಟ್ರೋಗ್ರೇಡ್ ಆಗಿದ್ರೆ ಆಯ್ತು, ಬಟ್ ಮಗಚಾಕಿರ್ಲಿಲ್ಲ, ಸೀದಾ ಹಾಕೊಂಡು ಹೋಗ್ಬಿಟ್ಟ ಹಿಂಗೆ ಅವನ್ ದೃಷ್ಟಿ ಬಿತ್ತು. ಸೊ ಹೀ ದಟ್ ಇಸ್ ಅದ ಒಂದು ತಾತ್ಪರ್ಯ ಹೇಳ್ತಾರೆ. ರಾವಣನಿಗೂ, ರಾವಣ ಶಿವನ ಭಕ್ತ, ಅವನಿಗೆ ಅಮರತ್ವ ಬೇಕಾಗಿತ್ತು, ಬಟ್ ಅಲ್ಲಿ ಒಂದು 3ನೇ ದೃಷ್ಟಿ ಬಿತ್ತು, ಲಗ್ನಕ್ಕೆ ಬಿತ್ತು ಶನಿ. ಇಟ್ ವಾಸ್ ಎಂಡ್ ಆಫ್ ಹಿಮ್. ಖಂಡಿತ, ಧನ್ಯವಾದ ಗುರುಜಿ, ಎಲ್ಲ ರಾಶಿ ಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಖಂಡಿತ ವೀಕ್ಷಕರು ಖುಷಿ ಪಟ್ಟಿರ್ತಾರೆ, ಯಾಕಂದ್ರೆ ಸಾಕಷ್ಟು ಜನ ಆಸಕ್ತಿಯಿಂದ ಕೂತಿರ್ತಾರೆ ನಮ್ಮ ರಾಶಿಗೆ ಯಾವ ರೀತಿ ಫಲಗಳಿದೆ, ಗುರುಜಿ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ. ಧನ್ಯವಾದಗಳು ನಿಮ್ಗೆ. ಓಕೆ, ನಾಳೆ ಬೆಳಿಗ್ಗೆ ದಿ ಚವ್ರಾನ್ ಹೋಟೆಲ್ ಮಿಂಟ್ ಮಸಾಲದಲ್ಲಿ ಬರ್ತಾ ಇದೀನಿ. ಬೆಳಿಗ್ಗೆ ಎಲ್ಲರೂ ಶಾರ್ಪ್ ಆಗಿರಿ, 8:30, 9ಗೆ ಶುರು ಮಾಡ್ಬಿಡೋಣ ಮ್ಯಾಕ್ಸಿಮಮ್. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ಲಿ, ರಾಹುಕೇತುಗಳು ಎಲ್ಲ ಒಳ್ಳೇದಾಗ್ಲಿ. ಮಂಡೆ ಇನ್ನಷ್ಟು ಸ್ವಲ್ಪ ಮಾತಾಡ್ತೀನಿ ಇದ್ರ ಬಗ್ಗೆ, ಏನಾದ್ರು ಒಂದು ಪರಿಹಾರ ಕೊಡಕ್ ಟ್ರೈ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಓಕೆ ವೀಕ್ಷಕರೇ, ಬೆಂಗಳೂರಿನಲ್ಲಿ ಬಂದು ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇರುವಂತ ಎಲ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. August 19 ನಾಳೆ ಹೈಯರ್ ಕ್ಲಾಸಸ್, August 21 ನಾಡಿದ್ದು ಶಿವಮೊಗ್ಗ ಹಾಗೂ ದಾವಣಗೆರೆಯಲ್ಲಿ PGD ಎಕ್ಸಾಮ್ಸ್. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗ್ತೀನಿ ಸೋಮವಾರ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.